ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ರಾಧಾ, ರಾಧಾ ತ್ಯಾಮಗೊಂಡ್ಲು. ಕೊನೆ ವಿಡಿಯೋಗಳಲ್ಲಿ ನಾನು ಅನ್ನಭಾಗ್ಯ ಯೋಜನೆ ಬಗ್ಗೆ ಹೇಗೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸ್ವಲ್ಪ ಕರೆಂಟ್ ಬಿಲ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೆ, ಯಾವ್ಯಾವ ರೀತಿ ಎಲ್ಲ ಇರುತ್ತೆ ಬಿಲ್ಲು ಅಂತ ಹೇಳಿ. ಇವತ್ತು ಏನು ತೊಗೊಂಡು ಬಂದಿದ್ದೀನಿ ಅಂದರೆ, ಕಾಯ್ತಾ ಇದ್ದೀರಾ ಎಲ್ಲರೂ ಕೂಡ, ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲಿ ಯಾವಾಗ ಅರ್ಜಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಮೊನ್ನೆ ಅಷ್ಟೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ರವರು ಆ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಹೇಳಿದ್ದಾರೆ ಎಲ್ರಿಗೂ ಕೂಡ. ಏನಪ್ಪ ಅದು ಅಂದರೆ, ನಾಳೆಯಿಂದ ಅಂದರೆ ಇವಾಗ ಜುಲೈ 19 ಏನಿದೆ ಅವತ್ತು ನಿಮಗೆ ಅದರದ್ದೊಂದು ಅಧಿಕೃತ ಒಂದು ವೆಬ್ಸೈಟ್ ಲಿಂಕನ್ನು ನಿಮಗೆ ಕೊಡ್ತಾ ಇದ್ದಾರೆ. ನಿಮಗೆ ಅಂದರೆ ಒಂದು ಇದರಲ್ಲಿ ಕ್ರೋಮಲ್ಲಿ ಗೂಗಲಲ್ಲಿ ಬಿಡ್ತಾ ಇದ್ದಾರೆ ಅಲ್ವಾ, ಅಲ್ಲಿ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ನಿಮ್ಗೆ ಹಾಕಕ್ಕೆ ಬರದೇ ಹೋದರೂ ಕೂಡ ಎಲ್ಲೆಲ್ಲಿ ಹಾಕ್ಬೋದು ಅರ್ಜಿನ, ನಿಮ್ಮ ಮನೆಗಳ ಹತ್ರ ನಿಮ್ಮ ಊರಲ್ಲಿ ಗ್ರಾಮ ಬಂದಿರುತ್ತೆ ಅಲ್ಲಿ ಹಾಕ್ಬೋದು, ಸೇವಾ ಸಿಂಧು ಕೇಂದ್ರಗಳಲ್ಲಿ ಹಾಕ್ಬೋದು, ಮತ್ತು ಸೈಬರ್ ಸೆಂಟ್ರು ಅಂತ ಮತ್ತೊಂದು ಮಗದೊಂದು ಅಂತ ಇರುತ್ತೆ ಅಲ್ವಾ, ಅಲ್ಲಿ ಹಾಕ್ಬೋದು, ಮತ್ತು ತಾಲೂಕು ಕಚೇರಿಗಳಲ್ಲಿ ಹಾಕ್ಬೋದು, ಮತ್ತು ತುಮಕೂರ್ವನ್ನು ಬೆಂಗಳೂರ್ವನ್ನು ಬೆಂಗಳೂರಲ್ಲಿರೋರಾದರೆ ಬೆಂಗಳೂರ್ವನ್ನು, ತುಮಕೂರಲ್ಲಿರೋರಾದರೆ ತುಮಕೂರ್ವನ್ನು, ಈ ಕಡೆ ಎಲ್ಲ ಹಾಕ್ಬೋದಾಗುತ್ತೆ. ಮತ್ತು ನೀವು ಅರ್ಜಿ ಹಾಕಬೇಕು ಅಂತಂದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಮಧ್ಯವರ್ತಿಗಳಲ್ಲಿ ಸಿಗಾಕೊಂಡು 1,000 ರೂಪಾಯಿ ದುಡ್ಡನ್ನು ನೀವು ಕಳ್ಕೊಬೇಡಿ. ತಾಳ್ಮೆ ಮುಖ್ಯ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ತಾಳ್ಮೆ ಮುಖ್ಯ. ದಾಖಲಾತಿಗಳು ಕೂಡ ಕಡಿಮೆ ಬೇಕಾಗುತ್ತೆ ಅಷ್ಟೇ. ಹಾಗಾಗಿ ನೀವು ಯಾರೇ ಆಗಿರ್ಬೋದು ದಯವಿಟ್ಟು ಯಾವುದೇ ರೀತಿ ಮಧ್ಯವರ್ತಿ ಕೈಲಿ ಸಿಗಾಕೊಂಡು ದುಡ್ಡನ್ನು ಕಳ್ಕೊಬೇಡಿ. ಹಾಗಾಗಿ ನಾನು ನಿಮಗೆ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ. ಹೇಳ್ದೆ ಅಲ್ವಾ, ಸೇವಾ ಸಿಂಧು ಗ್ರಾಮವನ್ನು, ತುಮಕೂರ್ವನ್ನಾಗಿರ್ಬೋದು, ಬೆಂಗಳೂರ್ವನ್ನಾಗಿರ್ಬೋದು, ತಾಲೂಕು ಕಚೇರಿಗಳಲ್ಲಾಗಿರ್ಬೋದು, ಈ ಕಡೆ ಎಲ್ಲ ಕಡೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆಗಿದೆ. BBMP ಕಚೇರಿಗಳಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. BBMP ಕಚೇರಿ ಹತ್ತಿರ ಇರೋರು ಒಮ್ಮೆ ವಿಚಾರಿಸಿ ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಿ. ಇಷ್ಟೇ ಅಲ್ಲ, ಇದಕ್ಕೆ ಏನೇನಪ್ಪ ಬೇಕಾಗುತ್ತೆ ಲಿಂಕ್ ಡಾಕ್ಯುಮೆಂಟ್ಸ್ ದಾಖಲಾತಿಗಳು ಅಂತ ಅಂದರೆ ಏನೇನೂ ಇಲ್ಲ. ನಿಮಗೆ ಒಂದು ರೇಷನ್ ಕಾರ್ಡ್ ಇರುತ್ತೆ, BPL ಕಾರ್ಡ್, APL ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಯಾವುದೇ ಆಗಿರ್ಬೋದು, ಎಲ್ರಿಗೂ ಕೂಡ ಇದೊಂದು ಹಣ ಬರುತ್ತೆ ಅಂತಲೇ ಹೇಳ್ಬೋದು. ರೇಷನ್ ಕಾರ್ಡ್ ಬೇಕಾಗುತ್ತೆ, APL ಕಾರ್ಡ್ ಅಥವಾ BPL ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್, ಇದರಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ಎಲ್ರಿಗೂ ಇದೊಂದು ದುಡ್ಡು ಬರುತ್ತೆ. 2,000 ಏನಿದೆ ಸರ್ಕಾರ ಏನು ನಿಗದಿ ಮಾಡಿದೆ ಅದು ಬರುತ್ತೆ. ಮತ್ತು ಇದಕ್ಕೆ ದಾಖಲಾತಿಗಳು ಅಂತಂದರೆ ಇದು ಹೇಳ್ದೆ ಅಲ್ವಾ, ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥ ಒಂದು ಅಕೌಂಟ್ದು ಪಾಸ್ಬುಕ್ದು ಫ್ರಂಟ್ ಪೇಜ್ ಜೆರಾಕ್ಸ್ ಬೇಕಾಗುತ್ತೆ, ಮತ್ತು ಆಧಾರ್ ಕಾರ್ಡಲ್ಲಿ ಏನು ನಂಬರ್ ಇದೆ ಅದರದ್ದು ಒಂದು ಫೋನ್ ಬೇಕಾಗುತ್ತೆ. ನಿಮಗೆ OTP ಕಳಿಸ್ತಾರೆ ಅಲ್ವಾ, ಅದಕ್ಕೆ ಫೋನ್ ಅರ್ಥ ಇದಲ್ವಾ. ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥ ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಮೊಬೈಲು, ಅದಕ್ಕೆ ಫೋನ್ ನಂಬರ್ ಯಾವುದಿರುತ್ತೆ ಅದು ಮೊಬೈಲ್ ಬೇಕಾಗುತ್ತೆ, ಇದಿಷ್ಟು ನಿಮಗೆ ಬೇಕಾಗುತ್ತೆ. ಮತ್ತು ಯಾರು ಗೃಹಿಣಿ ಅಥವಾ ಹೆಣ್ಮಕ್ಳು ಇರ್ತೀರಾ, ನೀವು ನಿಮ್ಮ ಹೆಸರನ್ನು ದಾಖಲಾತಿ ಮಾಡಿ ನಿಮ್ಮ ಗಂಡನ ಒಂದು ಅಕೌಂಟನ್ನು ನೀವು ಕೊಡೋ ಹಾಗಿಲ್ಲ, ನಿಮ್ಮದೇ ಆಗಿರಬೇಕು ಅಕೌಂಟು, ಅದಕ್ಕೆ ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಓಕೆನಾ, ನಿಮ್ಮ ಹೆಸರಿಗೆ ಹಣ ಬರೋದ್ರಿಂದ ಅಕೌಂಟ್ ಕೂಡ ನಿಮ್ಮದೇ ಆಗಿರಬೇಕು, ನಿಮ್ಮ ಹೆಸರಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದಿಷ್ಟು ಮಾಹಿತಿ. ಮತ್ತು ನೀವು ಅರ್ಜಿ ಸಲ್ಲಿಸಿದ ತಕ್ಷಣ ಹಣ ನಿಮಗೆ ಅಕೌಂಟಿಗೆ ಬರೋದಿಲ್ಲ. ನೆಕ್ಸ್ಟು ಜುಲೈ ತಿಂಗಳಲ್ವ, ನೆಕ್ಸ್ಟು ಆಗಸ್ಟ್ 18 ತಾರೀಕು ನಿಮ್ಮ ಒಂದು ಖಾತೆಗೆ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಇಷ್ಟು ಮಾಹಿತಿ. ದಯವಿಟ್ಟು ಯಾವುದೇ ರೀತಿ ಮಧ್ಯವರ್ತಿಗಳ ಒಂದು ಕಡೆ ಸಿಗಾಕೋಬೇಡಿ, ದುಡ್ಡನ್ನು ಖರ್ಚು ಮಾಡ್ಕೋಬೇಡಿ. ನಾನು ಹೇಳಿರ್ತಕ್ಕಂಥ ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ಟೋಲ್ ಫ್ರೀ ನಂಬರ್ ನಾಳೆಯಿಂದ ನೀವು 1902 1902 1902 ಈ ಒಂದು ಟೋಲ್ ಫ್ರೀ ನಂಬರ್ಗೆ ನೀವು ಫೋನ್ ಮಾಡಿ ಯಾವುದೇ ರೀತಿ ಮಾಹಿತಿ ಬೇಕು ಅಂದರೆ ತಿಳ್ಕೊಬೋದು. ಓಕೆನಾ, ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಮತ್ತೊಬ್ರಿಗೆ ತಿಳ್ಕೊಬೇಕಲ್ವ, ಅದಕ್ಕೋಸ್ಕರ ಶೇರ್ ಮಾಡಿ. ಓಕೆನಾ, ಧನ್ಯವಾದಗಳು.